ओम शांति। नम्मेल्लर आत्मीय तंदे परमपिता शिवबाबरवरन्न आह्वानिसुत्ता प्रजापित ब्रह्म जगदंबा सरस्वती मम्मारवरन्न स्मृति माडुत्ता विशेषवागी प्रतिदिनदंते ई दिनवू सह अव्यक्त मुरली चिंतनेयल्लि भागवहिसिरुव एल्ला सहोदरात्मरिगू स्वागत सुस्वागत। ई दिन बाबारवरु वरदानवन्न कोट्टिदारे, आ वरदानद कुरितागि संक्षिप्तवाद चिंतनेयन्न माडोण। ई दिनद वरदानविदे एकांत मत्तु एकाग्रतेय अटेंशन मूलक ತೀವ್ರವಾಗಿ ಸೂಕ್ಷ್ಮ ಸೇವೆಯನ್ನು ಮಾಡುವಂತಹ ಸತ್ಯ ಸೇವಾದಾರಿ ಭವ ಯಾವುದೇ ಒಂದು ಮಹಾವಾಕ್ಯವನ್ನು ನಾವು ಯಥಾರ್ಥವಾಗಿ ಸ್ವೀಕಾರ ಮಾಡಬೇಕು ಅಂತಂದರೆ ನಾವು ಭಗವಂತನ ಇಂಟೆನ್ಷನ್ ಈ ಒಂದು ವರದಾನ ಕೊಡುವ ಉದ್ದೇಶ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ವರದಾನದ ಯಥಾರ್ಥ ಅರ್ಥ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಬಾಬಾರವರ ವರದಾನ ಇದೆ ನಮಗೆಲ್ಲರಿಗೂ ಕೂಡ. ಈ ಸಂಗಮ ಯುಗ ಅಂತಂದ್ರೇ ಇದು ಒಂದು ಥರ ಬಹಳ ಮೌಜಿನ ಯುಗ, ಬಹಳ ಆನಂದದ ಯುಗ, ಬಹಳ ಶ್ರೇಷ್ಠ ಯುಗ. ಸಂಗಮ ಯುಗ ಅಂದ ತಕ್ಷಣನೇ ಆನಂದ ಬಾಷ್ಪ ಬರಬೇಕು ನಮ್ಮಲ್ಲಿ. 5000 ವರ್ಷಗಳಿಂದ ನಮ್ಮನ್ನು ನಾವು ಮರೆತಿದ್ವಿ. ನಮ್ಮ ತಂದೆ ಪರಮಾತ್ಮ ಮತ್ತು ನನ್ನ ಮನೆ ಪರಮಧಾಮವನ್ನು ನಾವೆಲ್ಲರೂ ಕೂಡ ಅಗಲಿದ್ದೀವಿ. 1000 ವರ್ಷಗಳಿಂದ ಅಗಲಿರುವ ಮನೆಯ ನೆನಪು ನಮಗೆ ಇರಲಿಲ್ಲ. ತಂದೆಯ ನೆನಪಿದ್ರೂ ಸಹ ಯಥಾರ್ಥ ಪರಿಚಯ ಮತ್ತು ಸಂಬಂಧದ ಅನುಭವ ಇರಲಿಲ್ಲ. 5000 ವರ್ಷಗಳ ನಂತರದಲ್ಲಿ ನಾನು ಮೂರ್ಛಿತನಿಂದ ಸೂರ್ಜಿತನಾಗ್ತೇನೆ. ಸೂರ್ಜಿತನಾಗೋದಷ್ಟೇ ಅಲ್ಲದೆ ಸ್ವಯಂ ತಂದೆಯೇ ನನ್ನನ್ನು ಸ್ಮೃತಿ ಸ್ವರೂಪರನ್ನಾಗಿ ಮಾಡಿ ಸಂಬಂಧದಿಂದ ಪ್ರೀತಿಯನ್ನು ಕೊಟ್ಟು ಪಾಲನೆ ಮಾಡುತ್ತಿದ್ದಾರೆ ಅಂದರೆ ಇಷ್ಟು ದಿನ ಮೂರ್ಛೆ ಹೋಗಿದ್ರೂ ಪರವಾಗಿಲ್ಲ, ಆದರೆ ಎಚ್ಚರವಾದಾಗ ನನ್ನ ತಂದೆ ಜೊತೆಗಿದ್ದಾರೆ, ನನ್ನ ಮನೆ ನೆನಪಿದೆ, ಸಂಪೂರ್ಣ ಎಚ್ಚರ ಆಗಿದ್ದೀನಿ ಅನ್ನುವ ಖುಷಿ ಅನುಭವ ಮಾಡೋದು ಈ ಸಂಗಮ ಯುಗದಲ್ಲಿ. ಬಹಳ ದೊಡ್ಡ ಯುಗ ಇದು. ಸಮಯ ಕಡಿಮೆ ಇರಬಹುದು, ಆದರೆ ಇದು ನಿಜಕ್ಕೂ ಕೂಡ 4 ಯುಗಗಳನ್ನು ಒಂದು ತಕ್ಕಡಿಯಲ್ಲಿ ಹಾಕಿ ಇಟ್ಟರು ಈ ಸಂಗಮ ಯುಗದ ತೂಕಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. 4 ಯುಗಗಳಲ್ಲಿ ಸಿಕ್ಕಿರೋದು ನಮಗೆ ಪ್ರಪಂಚದ ಪ್ರಕೃತಿಯ ಸುಖ ಮಾತ್ರ ಸಿಕ್ಕಿರೋದು ನಮಗೆ. ಶಾಂತಿ ಅಂತೂ ಇಲ್ಲವೇ ಇಲ್ಲ,
ಶಾಂತಿ ಒಂದು ನಿನ್ನ ಆತ್ಮದ ಸ್ವಧರ್ಮದಲ್ಲಿ ಬಂದಾಗ ಸಿಗಬೇಕು, ಇಲ್ಲ ಶಾಂತಿ ಧಾಮ ಮನೆಯಲ್ಲಿದ್ದಾಗ ಸಿಗಬೇಕು, ಇಲ್ಲ ಶಾಂತಿ ಸಾಗರ ತಂದೆಯ ನೆನಪಿನಲ್ಲಿ ಮುಳುಗಿದಾಗ ಅನುಭವ ಆಗುವ. ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬ ಆತ್ಮರು ಕೂಡ ತನ್ನ ಸ್ವಧರ್ಮವಾದ ಶಾಂತಿ, ತನ್ನ ತಂದೆ ಶಾಂತಿ ಸಾಗರ ಪರಮಾತ್ಮ ಶಾಂತಿ ಧಾಮ ಮನೆಯನ್ನ ಅಗಲಿರುವ ಕಾರಣ ಇಂದು ಮುಸ್ಲಿಂ ಕ್ರೈಸ್ತ ಜೈನ ಎನ್ನುವ ಭೇದ ಭಾವಗಳಿಲ್ಲದೆ ಪ್ರತಿಯೊಬ್ಬ ಮನುಷ್ಯಾತ್ಮನೂ ಸಹ ತಮ್ಮ ಗರಿವಿಲ್ಲದಂತೆಯೇ ತಮ್ಮ ತಮ್ಮ ಆರಾಧ್ಯ ದೈವಗಳ ಮುಂದೆ ನಿಂತು ಕೇಳೋದು ಶಾಂತಿ ಕೊಡು, ಶಾಂತಿ ಕೊಡು, ನೆಮ್ಮದಿ ಕೊಡು. ಯಾಕೆ ಆತ್ಮ 5000 ವರ್ಷಗಳಿಂದ ಆ ಒಂದು ಸುಖಕ್ಕಾಗಿ, ಆ ಒಂದು ಅನುಭೂತಿಗಾಗಿ, ಆ ಒಂದು ಶಾಂತಿಗಾಗಿ ಹಪಹಪಿಸ್ತಾ ಇದೆ. ಪಾತ್ರದ ಗದ್ದಲದೊಳಗಡೆ, ಪಾತ್ರದ ಜಂಜಾಟದೊಳಗಡೆ, ಪಾತ್ರದ ಪರವಶೆಯ ಒಳಗಡೆ ಆತ್ಮ ತನ್ನ ಸ್ವರೂಪವನ್ನ ಸ್ವಧರ್ಮವನ್ನ ಮರೆತು ಎಲ್ಲೋ ಒಂದು ಕಡೆ ಟಿಮ್ ಟಿಮ ಅನ್ನುವಷ್ಟು ನಾನು ಬೇರೆ ಇದ್ದೀನಿ, ನನಗೆ ಶಾಂತಿ ಬೇಕು, ನನಗೆ ಶಾಂತಿ ಬೇಕು ಅನ್ನುವಷ್ಟು ಮಾತ್ರ ಒಂದು 2% 1% ನಷ್ಟು ಆತ್ಮದ ಸ್ಮೃತಿ ಇದ್ರೂ ಕೂಡ 99% ಪೂರ್ತಿ ಪಾತ್ರದ ಸ್ಮೃತಿಯಲ್ಲಿರೋದ್ರಿಂದ ಆತ್ಮದ ಧ್ವನಿ ಜೋರಾಗ್ಲೇ ಇಲ್ಲ. ಒಳಗಿಂದ ಯಾರಿಗೆ ಆ ಆತ್ಮದ ಧ್ವನಿ ಶಾಂತಿ ಬೇಕು, ಶಾಂತಿ ಬೇಕು, ಶಾಂತಿ ಬೇಕು ಅಂತ ಆ ಒಂದು ಚಡಪಡಿಕೆಯ ಧ್ವನಿಗೆ ಕಿವಿಗೊಡಬೇಕು ಅಂತಂದ್ರೆ ಒಂದಷ್ಟು ಅವರು ಜಗತ್ತಿನ ಕಡೆಗೆ ಕಿವಿ ಹರಿಸೋದನ್ನ ಬಿಟ್ಟು ಅಂತರ್ಮುಖಿಯಾಗಿ ಒಳಗಡೆ ಅಂತರಂಗದ ಮಾತಿಗೆ ಧ್ವನಿಗೆ ಕಿವಿಯನ್ನ ಕೊಡುವಂತಹ ಅವರಾಗಿದ್ರೆ ಅವರು ಮತ್ತೆ ಶಾಂತಿಗಾಗಿ ಒಂದಷ್ಟು ಜಪನೋ, ಒಂದಷ್ಟು ತಪ್ಪನೋ, ಒಂದಷ್ಟು ಧ್ಯಾನನೋ ಮಾಡಬೇಕು ಅನ್ನುವಂಥದ್ದಕ್ಕೆ ಅಣಿಯಾದರು. ಅವರೇ ಸಾಧು ಸತ್ಪುರುಷರು, ಸನ್ಯಾಸಿಗಳು, ಮಹಾತ್ಮರುಗಳು. ಯಾಕೆ ಅಂತಂದ್ರೆ ಅವರು ಜಗತ್ತಿನ ಇಷ್ಟೋ ಗದ್ದಲದ ನಡುವೆ ತನ್ನ ಅಂತರಂಗದ ಆತ್ಮದ ಕೂಗಿಗೆ ಧ್ವನಿ ಕೊಟ್ಟು, ಆ ಧ್ವನಿಗೆ ಬೆಲೆ ಕೊಟ್ಟು, ಆ ಧ್ವನಿಯನ್ನ ಕೇಳಿಸಿಕೊಂಡು ಅಂತರಂಗದ ಪ್ರಯಾಣಕ್ಕೆ ಅವರು ದ್ವಾಪರ ಯುಗದಿಂದಲೂ ಪ್ರಯತ್ನ ಮಾಡ್ತಾನೆ ಬಂದರು. ಧ್ಯಾನದ ಮುಖಾಂತರ ಆ ಒಂದು ಆತ್ಮವನ್ನ ಅಥವಾ ಶಾಂತಿಯನ್ನ ಅನುಭವ ಮಾಡಬೇಕು, ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಧ್ಯಾನದಲ್ಲಿ ಮುಳುಗಿದ್ರು, ಜಪ ತಪದಲ್ಲಿ ಮುಳುಗಿದ್ರು, ಅನೇಕ ವ್ರತ ಆಚರಣೆಗಳಲ್ಲಿ ಮುಳುಗಿದ್ರು, ಅನೇಕ ಅನುಷ್ಠಾನಗಳಲ್ಲಿ ಮುಳುಗಿದ್ರು. ಉದ್ದೇಶವೊಂದೇ, ಆತ್ಮಕ್ಕೆ ಶಾಂತಿ ಬೇಕಾಗಿದೆ. ಶಾಂತಿ ಸಿಗುವ ಸಮಯ ಈ ಸಂಗಮದಲ್ಲಿ, ಆದರೆ ಹುಡುಕಿದ್ದು ದ್ವಾಪರ ಯುಗದಿಂದ. ಯಾಕಂದ್ರೆ ಶಾಂತಿ ಸಿಗಬೇಕು ಅಂದ್ರೆ ಒಂದು ಆತ್ಮದ ಮೂಲ ಸ್ವಧರ್ಮದಲ್ಲಿ ಬರಬೇಕು, ಇಲ್ಲ ಪರಮಾತ್ಮ ಶಾಂತಿ ಸಾಗರ ತಂದೆಯ ನೆನಪಿನಲ್ಲಿ ಸಿಗಬೇಕು, ಇಲ್ಲ ಪರಮಧಾಮದ ವಾಸದಲ್ಲಿ ಇದ್ದಾಗ ನಮಗೆ ಅನುಭವ ಆಗಬೇಕು. ದ್ವಾಪರ ಯುಗದಲ್ಲಿ ಸ್ವತಃ ಪರಮಾತ್ಮನ ನೆನಪು ಮಾಡಿದರೂ ಸಹ ಆತ್ಮ ಅನ್ನುವ ಅರಿವಿಲ್ಲದೆ ಇರುವ ಕಾರಣ, ಪರಮಾತ್ಮನನ್ನ ಕಲ್ಪನೆ ಮಾಡಿದರೂ ಸಹ ಯಥಾರ್ಥವಾದ ಶಾಂತಿ ಅನುಭೂತಿ ಆಗದೆ ಹೋದರೂ ಕೂಡ ತಾತ್ಕಾಲಿಕವಾಗಿ ಒಂದಷ್ಟು ಸಮಾಧಾನವನ್ನ, ಒಂದಷ್ಟು ಏಕಾಂತತೆಯನ್ನ, ಒಂದಷ್ಟು ಶಾಂತಿಯ ಅನುಭೂತಿಯನ್ನ ಪರ್ಸೆಂಟೇಜ್ ವೈಸ್ ಅಲ್ಲಿ ಮಾಡ್ತಾ ಮಾಡ್ತಾ ಬಂದಿರೋದ್ರಿಂದಲೇ ಆ ಒಂದು ಧ್ಯಾನ ಪರಂಪರೆಗೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗ್ತಾವ. ಅದರ ಜೊತೆ ಜೊತೆಗೆ ಯಾವ ಒಂದು ದೇವಿ ಕುಲದ ಆತ್ಮರಿದ್ದಾರೆ, ಆದಿಸನಾತನ ದೇವಿ ದೇವತಾ ಧರ್ಮದ ಆತ್ಮರಿದ್ದಾರೆ, ಅವರೆಲ್ಲರೂ ಕೂಡ ಬರೀ ಶಾಂತಿಯಿಂದ ವಂಚಿತರಾಗಿದ್ದ ಅಷ್ಟೇ ಅಲ್ಲದೆ ಸುಖದಿಂದ ವಂಚಿತರಾಗಿದ್ದ. ಯಾವುದದು ಸುಖ? ಪ್ರಕೃತಿಯಿಂದ ಸಿಗುವಂಥದ್ದು, ಇಂದ್ರಿಯಗಳ ಮುಖಾಂತರ ಸಿಗುವಂಥದ್ದನ್ನ ಸುಖ ಅಂತ ಕರಿತೀವಿ. ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಪರಮಧಾಮದ ಸ್ಮೃತಿಯಲ್ಲಿ ಇರುವಂತಹ ಒಂದು ಆನಂದವನ್ನ ಶಾಂತಿ ಅಂತ ಕರಿತೀವಿ. ಅದಕ್ಕೆ ಸುಖ ಮತ್ತು ಶಾಂತಿಗೆ ವ್ಯತ್ಯಾಸ ಇದೆ. ಸುಖ ಪ್ರಕೃತಿ ಆಧಾರಿತ, ಶಾಂತಿ ಸ್ವ ಆಧಾರಿತ, ಪರಮಾತ್ಮ ಆಧಾರಿತ, ಪರಮಧಾಮ ಆಧಾರಿತ, ಸ್ಮೃತಿ ಆಧಾರಿತವಾಗಿದೆ. ಹಾಗಾಗಿ ಮುಕ್ತಿ 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 ಅಂತ ನಾವು ಎಷ್ಟೇ ಕೇಳಿದರೂ ಸಹ ಮುಕ್ತಿ ಅಂದರೆ ಈ ಎಲ್ಲ ಬಂಧನಗಳಿಂದ, ಜಂಜಾಟಗಳಿಂದ, ಗದ್ದಲದಿಂದ ಬಿಡಿಸಿಕೊಂಡು ಒಳಗಡೆ ಅಂತರ್ಮುಖಿಯಾಗಿ ಒಂದಷ್ಟು ಶಾಂತಿಯ ಪ್ರಶಾಂತತೆಯ ಅನುಭವ ಮಾಡುವುದು ಮುಕ್ತಿ ಅಂತ ಅವರು ತಿಳ್ಕೊಂಡ್ರು.
ಅಥವಾ ಕಂಪ್ಲೀಟ್ ಶರೀರ ಮತ್ತು ಶರೀರದ ಪ್ರಪಂಚದ ಈ ಜಂಜಾಟದಿಂದ ಬಿಡಿಸಿಕೊಂಡು ಆ ಬ್ರಹ್ಮ ಮಹಾತತ್ವದಲ್ಲಿ ಹೋಗಿ ಕುಳಿತುಕೊಳ್ಳುವುದನ್ನ ಮುಕ್ತಿ, ಈ ಜನನ ಮರಣ ಚಕ್ರದಲ್ಲಿ ಬರೋದೇ ಬೇಡ ಅಂತ ವೈರಾಗ್ಯದಿಂದ ಅವರಲ್ಲೇ ಕೂತ್ಕೊಳ್ಬೇಕು, ಅದನ್ನೇ ಮುಕ್ತಿ ಅಂತ ಅವರು ತಿಳಿದರು. ಅರ್ಥಾತ್ ಶಾಂತಿ, ಸುಖ ಅಂತಂದ್ರೆ ದೈವೀ ಪದವಿಯನ್ನ ಪಡ್ಕೊಳ್ಳೋದು, ಶಾಂತಿ ಅಂದ್ರೆ ಮುಕ್ತಿಯನ್ನ ಪಡ್ಕೊಳ್ಳೋದು, ಸುಖ ಅಂದ್ರೆ ಜೀವನ್ ಮುಕ್ತಿಯನ್ನ ಪಡ್ಕೊಳ್ಳೋದು. ಇದೆರಡು ನಮಗೆ ಕ್ಲಾರಿಟಿ ಸಿಕ್ಕಿದೆ ಇವಾಗ. ಆದರೆ ಸುಖವು ಕೂಡ ಪ್ರಕೃತಿ ಆಧಾರಿತ ಆಗಿರೋದ್ರಿಂದ, ಪರಿವರ್ತನೆಗೆ ಒಳಪಡೋದ್ರಿಂದ, ಇಂದ್ರಿಯ ಸುಖ ಆಗಿರೋದ್ರಿಂದ ಶಾಂತಿಯ ಮುಂದೆ ಸುಖ ಏನೂ ಅನ್ನಿಸೋದಿಲ್ಲ. ಆದರೆ ನಾಟಕದ ನಿಯಮಾನುಸಾರ ನಮಗೆ ಅನಿವಾರ್ಯ ನಾವು ಶಾಂತಿ ಧಾಮದಲ್ಲಿ ಕುಳಿತುಕೊಳ್ಳುವಂಥದ್ದು ಪಾತ್ರ ಇಲ್ಲದೆ ಇರೋದ್ರಿಂದ ಸುಖದಿಂದಲೂ ಕೂಡ ಶಾಂತಿಯ ಅನುಭೂತಿಯನ್ನು ನಾವು ಸತ್ಯ ಮತ್ತು ಪ್ರೇತದಲ್ಲಿ ಮಾಡ್ತೀವಿ. ಭಲೆ ಪ್ರಕೃತಿ ಆಧಾರಿತ ಆಗಿದ್ರೂ ಕೂಡ ಪರಿವರ್ತನೆಗೆ ಒಳಪಡುವಂಥದ್ದೇ ಇದ್ರೂ ಸಹ ಅಲ್ಲಿ ಸತೋ ಪ್ರಧಾನವಾಗಿರುವ ಕಾರಣ ಪ್ರಕೃತಿಯಾಗಲಿ ಶರೀರವಾಗಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಸಿಗುವಂಥ ಪ್ರತಿಯೊಂದು ಮನೋರಂಜನೆ ಆಗಲಿ ಆ ಎಲ್ಲವೂ ಕೂಡ ಸುಖ ನಮಗೆ ಶಾಂತಿಯ ಸಮಾನವಾಗಿ ಇರುವಂಥ ಒಂದು ಅನುಭೂತಿಯನ್ನು ಸತ್ಯದಲ್ಲಿ ತ್ರೇತಾದಲ್ಲಿ ನಾವು ಮಾಡ್ತೇವೆ. ಹಾಗಾಗಿ ನಮಗೆ ಶಾಂತಿ ಧಾಮದಲ್ಲಿ ಇರಲಿಕ್ಕೆ ಪಾತ್ರಾನುಸಾರ ಅವಕಾಶ ಇಲ್ಲದೆ ಇರೋದ್ರಿಂದ ನಮಗೆ ಶಾಂತಿಗಿಂತ ಸುಖನೇ ಜಾಸ್ತಿ ದೈವೀ ಕುಲದವರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾವು ಬರೀ ಶಾಂತಿ ಕೇಳೋದಿಲ್ಲ, ಸುಖ ಶಾಂತಿ ಕೊಡು, ಸುಖ ಶಾಂತಿ ಕೊಡು. ಅಂಜಾನ ಆತ್ಮರು ಕೂಡ, ಒಂದು ಚಿಕ್ಕ ಮುಗ್ಧ ಮಗು ಕೂಡ ನನಗೆ ಸುಖ ಬೇಕು ಶಾಂತಿ ಬೇಕು ಅಂತ ಹೇಳುತ್ತೆ. ಆದರೆ ಸುಖ ಯಾವುದು, ಶಾಂತಿ ಯಾವುದು? ಸುಖ ಯಾವುದ್ರ ಮೇಲೆ ಆಧಾರಿತವಾಗಿದೆ, ಶಾಂತಿ ಯಾವುದ್ರ ಮೇಲೆ ಆಧಾರಿತವಾಗಿದೆ? ನಿಜವಾದ ಸುಖ ಯಾವ ಸಮಯದಲ್ಲಿ ಸಿಗುತ್ತೆ, ನಿಜವಾದ ಶಾಂತಿ ಯಾವ ಸಮಯದಲ್ಲಿ ಸಿಗುತ್ತೆ? ಇದನ್ನು ಅರ್ಥ ಮಾಡಿಕೊಳ್ಳೋದೇ ಜ್ಞಾನಿಯ ಲಕ್ಷಣ. ಅದಕ್ಕೆ ಇವತ್ತು ಸ್ಲೋಗನಲ್ಲೂ ಕೂಡ ಬಾಬರವರು ಹೇಳ್ತಾರೆ, ಜ್ಞಾನಿತ್ವ ಆತ್ಮ ಅಂದ್ರೆ ಎಲ್ಲ ರಹಸ್ಯಗಳನ್ನು ಅರಿತಿರಬೇಕು, ಅನುಭವಿಸಬೇಕು. ಹಂಗೆ ಇವತ್ತಿನ ವರದಾನವು ಸುಧಾ ನಾವು ಸತ್ಯ ಸೇವಾದಾರಿ ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾರು. ಸತ್ಯ ಸೇವಾದಾರಿ ಭವ ಯಾವಾಗ, ಸಂಗಮ ಯುಗದಲ್ಲಿ. ಭಗವಂತನ ಇಚ್ಛೆ ನಮ್ಮ ಮೇಲೆ ಬಹಳ ಇದೆ, ಭಗವಂತನ ಒಂದು ಬಯಕೆ ತುಂಬಾ ದೊಡ್ಡದಿದೆ, ಭಗವಂತನ ಒಂದು ನಿರೀಕ್ಷೆ ತುಂಬಾ ವಿಶಾಲವಾಗಿದೆ. ಆದರೆ ನಾವು ಆ ಮಟ್ಟಕ್ಕಿನ್ನೂ ಹೋಗ್ತಾ ಇಲ್ಲ. ಯಾಕೆ ಸತ್ಯ ಸೇವಾದಾರಿ ಆಗಬೇಕು, ನಾನು ಪರಮಾತ್ಮನಿಗೆ ರೈಟ್ ಹ್ಯಾಂಡ್ ಸೇವಾದಾರಿ ಆಗಬೇಕು ನಾನು ಅಂತ ಎಲ್ಲರಿಗೂ ಆಸೆ ಇದ್ರೂ ಸಹ ಅದು ಏನು, ಅದರ ತಯಾರಿ ಹೇಗಿರಬೇಕು ಅನ್ನೋದು ಬಹಳಷ್ಟು ಆತ್ಮರಿಗೆ ಅರ್ಥ ಆಗೋದಿಲ್ಲ. ಸತ್ಯ ಸೇವಾದಾರಿ ಅಂದ್ರೆ ಎನಿ ಟೈಮ್ ನಾವು ರೆಡಿ ಆಗಿರಬೇಕು, ಎನಿ ಟೈಮ್ ನಾವು ರೆಡಿ ಆಗಿರಬೇಕು. ಆತನಿಗೆ ಸತ್ಯ ಸೇವಾದಾರಿ. ಒಬ್ಬ ರಾಜ ಚಪ್ಪಾಳೆ ತಟ್ಟಿದ ತಕ್ಷಣನೇ ಮಂತ್ರಿ ಬಂದು ಬಿಡಬೇಕು, ಒಂದು ಸೆಕೆಂಡ್ ಲೇಟ್ ಆದರೂ ಕೂಡ ಸತ್ಯ ಸೇವಾದಾರಿ ಆಗೋದಿಲ್ಲ, ಪರ್ಫೆಕ್ಟ್ ಸರ್ವಿಸ್ ಮ್ಯಾನ್ ಆಗೋದಿಲ್ಲ. ಬೆಲ್ ಒತ್ತಿದ ತಕ್ಷಣ ಪಿವನ್ ಒಳಗಡೆ ಬಂದು ಬಿಡಬೇಕು, ಅವಾಗ ಪೋಸ್ಟ್ಗೂ ಆ ಪೊಸಿಷನ್ಗೂ ಒಂದು ವ್ಯಾಲ್ಯೂ ಇರುತ್ತೆ. ಹೇಗೆ ಹಾಗೆ ಪರಮಾತ್ಮನೂ ಸಹ ನಮ್ಮನ್ನು ಸರಿಯಾದ ಸಮಯಕ್ಕೆ ಸೇವೆಗೆ ಬಳಸ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಆದರೆ ಅವ್ರು ಹೇಳಿದ ಟೈಮಿಗೆ ನಾನು ರೆಡಿ ಇರಬೇಕಲ್ಲ, ಅವ್ರ ಸೂಚನೆ ಸನ್ನೆ ಕೊಟ್ಟ ತಕ್ಷಣ ಐ ಆಮ್ ರೆಡಿ ಅಂತೇಳಿ ಸರ್ವಿಸ್ಗೆ ನುಗ್ಗಬೇಕಲ್ಲ ನಾನು. ಎನ್ನಿ ಟೈಮ್ಗೆ ಅವ್ರು ರೆಡಿ ಆಗಿರಬೇಕು ಅಂದರೆ ಹೇಗೆ ಮಿಲಿಟರಿಯಲ್ಲಿ ಸೈನಿಕರು ಯಾವಾಗಲೂ ಬಂದೂಕನ್ನ ಪೊಸಿಷನ್ಗೆ ಇಟ್ಕೊಂಡೇ ನಿಂತಿರ್ತಾರೆ. ಅವರು ಕಮಾಂಡರ್ ಒಂದು ಆದೇಶ ಸಿಕ್ಕರೆ ಹಂಗೆ ಒಂದು ವಿತಿನ್ ಸೆಕೆಂಡ್ ಅಲ್ಲಿ ಹೊಡೆಯುವಂತ ಪೊಸಿಷನ್ ಅಲ್ಲೇ ಸೆಟ್ ಆಗಿರಬೇಕು. ಕಮಾಂಡರ್ ಆದೇಶ ಕೊಡ್ತಾ ಇದ್ದಾಗ ಇನ್ನು ಶೂಸ್ ಕಟ್ಕೊಳ್ತಾ ಇದ್ದೀನಿ, ಹ್ಯಾಟ್ ಹಾಕೊಳ್ತಾ ಇದ್ದೀನಿ, ಜಾಕೆಟ್ ಹಾಕೊಳ್ತಾ ಇದ್ದೀನಿ, ಲೋಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಷ್ಟೊತ್ತಿಗೆ ಯುದ್ಧನೇ ಮುಗಿದು ಹೋಗುತ್ತೆ ಅಲ್ಲಿ. ಶತ್ರುಗಳ ಹಟ್ಟಾಸ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಲ್ಲಿ. ಅಷ್ಟು ಟೈಮ್ ಇರೋದಿಲ್ಲ ಅಲ್ಲಿ. ಯುದ್ಧ ಅಂತಂದ್ರೆ ಒಂದೊಂದು ಸೆಕೆಂಡು ಕೂಡ ಕೌಂಟ್ ಆಗ್ತಾ ಇರುತ್ತೆ.
ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆದರೆ ಯುದ್ಧದ ದಿಕ್ಕೆ ಉಲ್ಟಾ ಪಲ್ಟ ಹಾಗೆ ಹೋಗ್ಬಿಡುತ್ತೆ. ಅಂಥವ್ರನ್ನ ಬಾಬಾರವರು ಆರಿಸ್ಕೊಳ್ಳಿ, ಎನಿ ಟೈಮ್ ಅವರ್ ರೆಡಿ, ಐ ಆಮ್ ರೆಡಿ ಬಾಬಾ, ನಾನು ಸೇವೆ ಮಾಡಲಿಕ್ಕೆ ಸನ್ನದ್ಧನಾಗಿದ್ದರೆ ನೀನು ಸೂಚನೆ ಕೊಡು, ಎಲ್ಲಿ ಯಾವ ಜಾಗದಲ್ಲಿ ಎಷ್ಟೊತ್ತು ಎಷ್ಟೊತ್ತಲ್ಲಿ ಬೇಕಾದ್ರೂ ಅಷ್ಟೊತ್ತಲ್ಲಿ ನಾನು ಹೋಗಿ ಸೇವೆ ಮಾಡಿ ಬರ್ತೇನೆ. ಅದು ಜಸ್ಮಾನಿ ಮಿಲ್ಟ್ರಿ, ನಮ್ಮದು ರುಹಾನಿ ಮಿಲ್ಟ್ರಿ, ಅವ್ರದ್ದು ಸ್ಥೂಲ ಮಿಲ್ಟ್ರಿ, ನಮ್ಮದು ಸೂಕ್ಷ್ಮ ಮಿಲ್ಟ್ರಿ. ನಮ್ದು ಸೂಕ್ಷ್ಮ ಮಿಲ್ಟ್ರಿ ಗಾಡ್ಲಿ ಗೌರ್ಮೆಂಟ್ ಅಲ್ಲಿ ಭಗವಂತನ ಆದೇಶ ಸಿಕ್ಕ ತಕ್ಷಣನೇ ನಾವು ಸರ್ವಿಸ್ಗೆ ಇಳಿಬೇಕಾಗತ್ತೆ. ಅಷ್ಟು ಯವ ರೆಡಿ ಆಗಿರಬೇಕು ನಾನು. ಹೇಗೆ ಯವ ರೆಡಿ ಆಗಿರೋದಂದ್ರೆ ಅಣ್ಣ, ಯವ ರೆಡಿ ಆಗಿರೋದು ಅಂದರೆ ಎಲ್ಲೂ ಫ್ರೀ ಆಗಿ ಅದೇ ಕೆಲಸ. ಈಗ ಹೊರಗಡೆ ಒಬ್ಬ ಪಿ ಒನ್ ಬಂದು ನಿಂತ್ಕೊಂಡಿದ್ದಾನೆ, ಒಳಗಡೆ ಎಂ ಡಿ ಕೂತ್ಕೊಂಡಿದ್ದಾನೆ ಚೇಂಬರಲ್ಲಿ. ವಿತ್ ಇನ್ ಸೆಕೆಂಡಲ್ಲಿ ಬೆಲ್ ಆದ ತಕ್ಷಣ ಒಳಗಡೆ ಡೋರ್ ಓಪನ್ ಮಾಡ್ಕೊಂಡು ಹಾಜಿ ಅಂತ ಬರಬೇಕಲ್ವಾ. ಅವಾಗ ಮೊಬೈಲಲ್ಲಿ ಮಾತಾಡ್ಕೊತ ಇರೋದು, ಮನೇದು ಯಾವುದೋ ಯೋಚನೆ ಮಾಡ್ಕೊತ ಇರೋದು, ನಿದ್ರೆ ಸರಿಯಾಗಿ ಮಾಡದೇ ಇರೋದು, ಮಾಡಿ ತೂಕಡಿಸ್ತಾ ಇದ್ರೆ, ಇಲ್ಲಿ ಬೆಲ್ ಮೇಲೆ ಬೆಲ್ಲ ಹೊಡಿತಾ ಇದ್ರೆ, ಆ ಟೈಮಿಗೆ ಬಂದಿಲ್ಲ ಅಂತಂದ್ರೆ ಡಿಸ್ಮಿಸ್, ವಾಪಸ್ ತಗೊಳ್ತಾರೆ ಕೆಲಸಕ್ಕೆ. ಹಂಗೆ ಅಂತಿಮ ಸಮಯದಲ್ಲಿ ಸೂಕ್ಷ್ಮ ಸೇವೆ ಮಾಡುವಂಥದ್ದು ಬಹಳ ತೀವ್ರವಾಗಿ ನಾವು ಮಾಡಬೇಕಾಗುತ್ತೆ. ಸೆಕೆಂಡ್ ಸೆಕೆಂಡ್ ಅಲರ್ಟ್ ಆಗಿರಬೇಕಾಗತ್ತೆ ನಾವು. ಅಂದ್ರೆ ಏನರ್ಥ? ನಿದ್ದೆ ಆಗಿರಬೇಕು, ಊಟ ಮಾಡಿಕೊಂಡಿರಬೇಕು, ಮೊಬೈಲ್ಗಳ ಕಾಂಟ್ಯಾಕ್ಟ್ ಕಟ್ ಮಾಡಿಕೊಂಡಿರಬೇಕು, ನನ್ನ ವೈಯಕ್ತಿಕ ಯಾವುದೇ ಇಚ್ಛೆಗಳು ಯಾವುದನ್ನು ಇಟ್ಕೊಂಡಿರಬಾರ್ದು, ವೈಯಕ್ತಿಕ ಚಿಂತೆಗಳನ್ನು ಬಿಟ್ಟಿರಬೇಕು. ನಾನು ಮನೆಯಿಂದ ಆಚೆ ಬಂದು ಎಂ ಡಿ ಚೇಂಬರ್ ಮುಂದೆ ಕೂತ್ಕೊಳ್ಬೇಕು, ಅಲ್ಲಿ ಪಿ ಒನ್ ಕೆಲಸ ಮಾಡಬೇಕು ಅಂದರೂ ಸಹ ಇಷ್ಟೆಲ್ಲ ಇರಬೇಕು. ನಿದ್ದೆ ಆಗಿರಬೇಕು, ಊಟ ಆಗಿರಬೇಕು, ಸ್ಟಡಿ ಇರಬೇಕು, ಪೊಸಿಷನ್ ಇರಬೇಕು, ಚಿಂತೆ ಇರಬಾರ್ದು, ಒಳಗಡೆ ಆಲೋಚನೆಗೆ ಮುಳುಗಬಾರ್ದು, ಯಾವುದೋ ಚಂಚಲತೆಯಲ್ಲಿ ಬರಬಾರ್ದು, ಅಟೆನ್ಷನ್ ಫುಲ್ ಆಗಿರಬೇಕು. ಯಾವಾಗ ಒಂದು ಸೆಕೆಂಡಲ್ಲಿ ಬೆಲ್ಲಾಯ್ತು ಟಕ್ ಅಂತ ಒಳಗಡೆ ಬರಬೇಕಾದ್ರೆ ಅಟೆನ್ಷನ್ ಫುಲ್ ಆಗಿರಬೇಕ. ಹಂಗೆ ನಾವು ಇಲ್ಲಿ ಸತ್ಯ ಸೇವಾದಾರಿ ಆಗಬೇಕು ಅಂತಂದ್ರೆ, ತೀವ್ರವಾಗಿ ವಿತ್ ಇನ್ ಸೆಕೆಂಡಲ್ಲಿ ನಾವು ಫೀಲ್ಡ್ ಇಳಿಬೇಕು ಅಂದರೆ ಮೈಂಡ್ ಫ್ರೀ ಮಾಡ್ಕೊಳ್ಳಿ, ಬುದ್ಧಿ ಫ್ರೀ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳಿದ್ದಾರೆ. ಅಂದರೆ ಏನರ್ಥ? ಮೈಂಡ್ ಫ್ರೀ ಅಂದರೆ ಸಂಕಲ್ಪಗಳ ತೀವ್ರತೆಯನ್ನು ಕಡಿಮೆ ಮಾಡ್ಕೊಳ್ಳಿ, ಜೀರೋ ಮಾಡ್ಕೊಳ್ಳಿ ಅಂತಲೇ ಬಾಬಾ ಹೇಳು. ಸಂಕಲ್ಪಗಳ ತೀವ್ರತೆ ಜೀರೋ ಆಗಬೇಕು. ಯಾಕೆ ಅಂತಂದರೆ ನಿಮ್ಮ ಸಂಕಲ್ಪಗಳೆಲ್ಲವೂ ಕೂಡ ಯಾವುದ್ರ ಮೇಲೆ ನೀವು ನಡೆಸ್ತೀರಿ? ಬರೀ ಶರೀರ, ಬರೀ ಸಂಬಂಧ, ಬರೀ ಈ ಒಂದು ಸ್ಥೂಲವಾಗಿರ್ತಕ್ಕಂಥ ಲೌಕಿಕ ಪಾತ್ರದ ಕುರಿತಾಗಿಯ ಸಂಕಲ್ಪಗಳು ಬಿಟ್ಟರೆ ಬೇರೆ ಸಂಕಲ್ಪ ಮಾಡೋ ಅವಶ್ಯಕತೆ ಇಲ್ಲ. ಪರಮಧಾಮದ ಬಗ್ಗೆ ಸಂಕಲ್ಪ ಮಾಡೋ ಅವಶ್ಯಕತೆ ಇಲ್ಲ. ಪರಮಾತ್ಮನ ಬಗ್ಗೆ ಸಂಕಲ್ಪ ಮಾಡುವ ಅವಶ್ಯಕತೆ ಇಲ್ಲ. ಆತ್ಮದ ಕುರಿತು ಸಂಕಲ್ಪ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಆತ್ಮದ ಸ್ಮೃತಿ ಸ್ವರೂಪದಲ್ಲಿ ಬಂದರೆ ಆತ್ಮ ಪರಮಾತ್ಮ ಪರಮಧಾಮದ ಅನುಭೂತಿ ಒಟ್ಟಿಗೆ ಮಾಡಲಿಕ್ಕೆ ಅವಕಾಶ ಇದ್ದಾಗ ಅಲ್ಲಿ ಸಂಕಲ್ಪ ಮಾಡ್ಕೊಂತ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅಂತ ಬೇಕಾಗಿಲ್ಲ. ಸ್ಮೃತಿ ಸ್ವರೂಪದಲ್ಲಿ ಬರೋರಿಗೆ ಸಂಕಲ್ಪದ ಅವಶ್ಯಕತೆ ಸ್ವಯಂ ಕುರಿತಾಗಿ ಬೀಳೋದಿಲ್ಲ. ಹಾಗಾದರೆ ಮತ್ತೆ ಯಾವುದು ಕುರಿತಾಗಿ ಮಾಡ್ತಾ ಇರುತ್ತೆ? ಮನಸ್ಸಿನ ಧರ್ಮ ಅಂತೂ ಸಂಕಲ್ಪ ಮಾಡೋದೆ, ಅದು ಮಾಡ್ತಾನೇ ಇರುತ್ತೆ. ಅಂದರೆ ಯಾವುದು ಮಾಡಬೇಕದು? ಅದು ಶರೀರದ್ದು, ಇಲ್ಲ ಸಂಬಂಧದ್ದು, ಇಲ್ಲ ಪರಿಸ್ಥಿತಿದ್ದು, ಇಲ್ಲ ಅನ್ಯರದ್ದು, ಯಾವುದೋ ಪಾತ್ರದ್ದು. ಅದು ಯಾರ ಜವಾಬ್ದಾರಿ? ಯಾವುದೋ ಪಾತ್ರವನ್ನು ನಾನು ಅದ್ರ ಬಗ್ಗೆ ಸಂಕಲ್ಪ ಮಾಡಲಿಕ್ಕೆ ನನಗೇನು ರೈಟ್ಸ್ ಇದೆ? ನಾನು ಅವರಿಗೆ ಪಾತ್ರ ಕೊಟ್ಟಿದ್ದೀನಾ? ಆ ಪಾತ್ರದ ಆದಿ ಮಧ್ಯೆ ಅಂತ ನನಗೆ ಗೊತ್ತಿದೆಯಾ? ಅಯ್ಯೋ ಪಾಪ ಅನ್ನೋದು ಬೇಡ, ಆಶ್ಚರ್ಯ ಪಡೋದು ಬೇಡ. ಸ್ಥಿರವಾಗಿರಬೇಕು ನೀವು, ನಿಶ್ಚಿಂತವಾಗಿರಬೇಕು ನೀವು. ಅಂದರೆ ಯಾವುದೊಂದು ಗೊಂದಲಕ್ಕೆ ಒಳಗಾಗಬಾರದು ನಮ್ಮ ಮನಸ್ಸು. ಆಶ್ಚರ್ಯದಲ್ಲೂ ಬರಬಾರದು, ಭಯದಲ್ಲೂ ಬರಬಾರದು, ಅನುಕಂಪದಲ್ಲೂ ಬರಬಾರದು. ಸ್ಥಿರವಾಗಿರಬೇಕು ಮನಸ್ಸು. ಎಲ್ಲ ಆತ್ಮರಿಗೂ ಸಮಾನ ಗೌರವ ಕೊಡಬೇಕು ಅಂದರೆ, ಎಲ್ಲ ಆತ್ಮರಿಗೂ ಸಮಾನ ಸೇವೆ ಮಾಡಬೇಕು ಅಂದರೆ, ತೀವ್ರವಾಗಿ ಹಾಜಿ ಪಾರ್ಟ್ ಮಾಡಬೇಕು ಅಂದರೆ, ಪೊಸಿಷನಲ್ಲಿ ಸದಾಕಾಲ ಇರಬೇಕು ಅಂದರೆ ಮೈಂಡ್ ಜೀರೋ ಆಗಬೇಕು. ಅರ್ಥಾತ್ ಸಂಕಲ್ಪತೀತ ಸ್ಪೇಸ್. ಶಬ್ದ ಅಂತೂ ದೂರ ಹೋಯಿತು, ನೀನು ಮಾತಾಡೋದು ಬೇರೆಯವ್ರ ಹತ್ರ ಚಚ್ಚಾಟ ಮಾಡೋದು ಅದೆಲ್ಲ ಮುಗೀತು. ಸೂಕ್ಷ್ಮ ಸೇವೆ ಅಂದರೆ ಮಾತಿಗೆ ಶಬ್ದಕ್ಕೆ ಕರ್ಮಕ್ಕೆ ಅವಕಾಶ ಇಲ್ಲ. ಅಲರ್ಟ್ ಓನ್ಲಿ, ಅಲರ್ಟ್ ಓನ್ಲಿ, ಅಲರ್ಟ್.
ಇವನ್ ಕೆಲಸ ಅಂದ್ರೆ ಅಲ್ಲಿ ಬಂದು ಕೂತ್ಕೊಂಡಿರ್ಬೇಕು, ಅವನೇನೋ ಕೆಲಸ ಮಾಡ್ಕೊಂತಾ ಇರೋದು, ಬಾಕ್ಸ್ ತೊಳಿತಾ ಇರೋದು, ಇನ್ನೇನೋ ಎತ್ತಿಡ್ತಾ ಇರೋದು ಮಾಡಂಗಿಲ್ಲ, ಅಲರ್ಟ್ ಆಗಿ ನಿಂತ್ಕೊಂಡಿರ್ಬೇಕಷ್ಟೇ. ಯಾವಾಗ ಕರೆದ್ರೆ ಬಟ್ಟೆ ಅಂತ ಹೋಗ್ಬೇಕು, ಆ ಕೆಲಸ ಮಾತ್ರ ಮಾಡಬೇಕು. ಅವ್ರು ಏನ್ ಹೇಳ್ತಾರೆ ಆ ಡೈರೆಕ್ಷನ್ ಪ್ರಕಾರ ಅಷ್ಟೇ ಕೆಲಸ ಮಾಡ್ಬೇಕು, ಎಕ್ಸ್ಟ್ರಾ ಒಂದ್ ಕೆಲಸಕ್ಕೂ ಅಲ್ಲಿ ಅವಕಾಶ ಇರೋದಿಲ್ಲ. ಹಂಗೆ ನಿಮ್ಮ ಬುದ್ಧಿಯನ್ನ ನಿಮ್ಮ ಮನಸ್ಸನ್ನ ಉಪಯೋಗಿಸುವ ಅವಶ್ಯಕತೆ ಈ ಜಗತ್ತಿನಲ್ಲಿ ಇಲ್ಲ. ಯಾವಾಗ ಯಾವಾಗ ನೀವು ನಿಮ್ಮ ಆತ್ಮದ ಸ್ಮೃತಿಯಲ್ಲಿ ಸ್ವರೂಪದಲ್ಲಿ ಸ್ಥಿತರಾಗಲಿಕ್ಕೆ ನಿಮಗೆ ಬರುತ್ತೆ, ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪಿನಲ್ಲಿ ಸದಾಕಾಲ ಶಾಂತಿ ಅನುಭೂತಿ ಮಾಡುವವರು ನೀವಾದ್ರೆ, ನಿಮಗೆ ನಿಮ್ಮ ಪರವಾಗಿ ಆಗಲಿ ಜಗತ್ತಿನ ಪರವಾಗಿ ಆಗಲಿ ಸಂಕಲ್ಪ ಮಾಡುವ ಅವಶ್ಯಕತೆ ಬೇಡ. ಸ್ಮೃತಿ ಸ್ವರೂಪರಾಗಿ ಫಸ್ಟ್, ಸ್ಮೃತಿ ಸ್ವರೂಪರಾದವರಿಗೆ ಸ್ವಯಂ ಕುರಿತಾಗಿ ಯಾವುದೇ ಸಂಕಲ್ಪಗಳ ಅಗತ್ಯ ಬೀಳೋದಿಲ್ಲ. ಹಾಗಾಗಿ ಯವರೆಡಿ ಸತ್ಯ ಸೇವಾದಾರಿ ಅಂದ್ರೆ ಯವರೆಡಿ, ಯವರೆಡಿ ಅಂದ್ರೆ ಸ್ಮೃತಿ ಸ್ವರೂಪ, ಸ್ಮೃತಿ ಸ್ವರೂಪ. ಸ್ಮೃತಿ ಸ್ವರೂಪರಾಗಿದ್ದಾಗ ನಿಮ್ಮ ಮನಸ್ಸಿನಲ್ಲಿ ಅಲೆದಾಟ ಇರಲಿ, ಚಂಚಾಟ ಇಲ್ಲ, ಅಲೆದಾಟ ಇಲ್ಲ, ಯಾವುದೇ ಸಂಕಲ್ಪಗಳ ತೀವ್ರತೆ ಇಲ್ಲ, ಶಾಂತವಾಗಿದೆ. ಬುದ್ಧಿಯ ಹುಡುಕಾಟ ಇಲ್ಲ, ಓಡಾಟ ಇಲ್ಲ, ಅಲೆದಾಟ ಇಲ್ಲ, ಬುದ್ಧಿಯು ಕೂಡ ಶರಣರಾಗಿ ಚುಪ್ಚಾಪ್ ಗಪ್ ಚುಪ್ ಕೂತ್ಕೋಬೇಕು. ಅದರ ಬುದ್ಧಿ ಈಗ ಉಪಯೋಗಕ್ಕೆ ಬರಬಾರದು, ಅದು ಪಾತ್ರಕ್ಕೆ ಬೇಕಾಗಿರುವ ಬುದ್ಧಿ. ಈಗ ಸೂಕ್ಷ್ಮ ಸೇವೆಗೆ ಮಾಡಲಿಕ್ಕೆ ನೀವು ಸ್ಮೃತಿ ಸ್ವರೂಪರಾಗಿದ್ದರೆ ಸಾಕು, ಅಲರ್ಟ್ ಅನ್ನೋದು ಅದನ್ನೇ. ಯಾವುದೇ ವೈಯಕ್ತಿಕವಾದ, ಪರಿವಾರದ, ಪಾತ್ರದ, ಸಂಬಂಧಿತ, ವ್ಯಾವಹಾರಿಕ ಯಾವುದೇ ಸಂಕಲ್ಪಗಳಿಗಾಗಲಿ, ಯಾವುದೇ ನಿರ್ಧಾರಗಳಿಗಾಗಲಿ ಆ ಸಮಯದಲ್ಲಿ ನಿಮಗೆ ಅವಕಾಶ ಇಲ್ಲ. ಯಾವಾಗ ಯಾವಾಗ ನೀವು ಸತ್ಯ ಸೇವಾದಾರಿಯಾಗಿ ಡ್ಯೂಟಿಗೆ ಜಾಯ್ನ್ ಆಗ್ತೀರಿ ಅಂತಂದ್ರೆ, ಹಾಂಜಿ ಪಾರ್ಕ್ ಮಾಡಲಿಕ್ಕೆ ಯವರೆಡಿ ಆಗಿದ್ದೀರಿ ಅಂತಂದ್ರೆ, ಅಲ್ಲಿ ಸಂಕಲ್ಪಕ್ಕೂ ಬುದ್ಧಿಗೂ ಅವಶ್ಯಕತೆ ಇರೋದಿಲ್ಲ, ಯಾವುದೂ ಕೂಡ ಅಲ್ಲಿ ಚಂಚಲತೆ ಆಗಬಾರ್ದನ್ನೇ ಅಲ್ಲಾರೆ. ಅದಕ್ಕೆ ಬಾಬಾ ಹೇಳೋದು ಏಕಾಂತತೆ ಏಕಾಗ್ರತೆ ಅಟೆನ್ಷನ್ ಮೂಲಕ ಅಂತ ಹೇಳಿದರೆ. ಏಕಾಂತತೆ ಅಂದ್ರೆ ಸ್ಮೃತಿ ಸ್ವರೂಪರಾಗಿದ್ದುಕೊಂಡು ಒಬ್ಬ ತಂದೆ ಏಕ ಬಾಕ್ ಉಸಿರನಾಗಿ, ಇದು ಏಕಾಂತತೆ. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಮಧಾಮ, ಇವರೆಲ್ಲರೂ ನನ್ನ ಸಹೋದರ ಆತ್ಮರು ಅನ್ನುವ ಆತ್ಮೀಯ ಸ್ಮೃತಿಯೊಂದನ್ನು ಬಿಟ್ಟು ಬೇರೆ ಯಾವುದೇ ಸಂಕಲ್ಪಗಳಿಗೆ ಅವಕಾಶ ಕೊಡದೇ ಇರೋದೇ ಏಕಾಂತ. ಇದನ್ನ ಪ್ರತಿ 10 ನಿಮಿಷಗೊಮ್ಮೆ, ಅರ್ಧ ಗಂಟೆಗೊಮ್ಮೆ, 15 ನಿಮಿಷಕ್ಕೊಮ್ಮೆ ಮಾಡಿ ಅಂದ್ರೆ, ಒಂದೊಂದು 10 ಸೆಕೆಂಡ್ ಮಾಡಿ, ಇಲ್ಲ 1 ನಿಮಿಷ ಮಾಡಿದ್ರಂತೂ ತುಂಬಾ ದೊಡ್ಡದಾಗ್ಬೇಕು. ಏನು ಐ ಆಮ್ ಪೀಸ್ಫುಲ್ ಸೋ, ಐ ಆಮ್ ಸನ್ ಆಫ್ ಸುಪ್ರೀಂ ಸೋ, ನಾನೊಂದು ಅವಿನಾಶಿ ಆತ್ಮ. ನಾನು ಸಂಪೂರ್ಣ ಸಂಪನ್ನ ಆತ್ಮ. ನಾನಾತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಮಧಾಮ, ನಾನು ಶಾಂತ ಸ್ವರೂಪ. ಪ್ರತಿ 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆಗೆ ಒಂದು ಸಲ ನೀವು ಈ ರೀತಿಯಾಗಿ ಶಬ್ದದಿಂದ ಅತೀತ, ಸಂಕಲ್ಪದಿಂದ ಅತೀತ, ವ್ಯವಹಾರದಿಂದ ಅತೀತ, ಸಂಬಂಧದಿಂದ ಅತೀತ, ಶರೀರದಿಂದ ಅತೀತ ಆಗುವ ಅಭ್ಯಾಸವೇ ರಿಯಲ್ ಎಕ್ಸರ್ಸೈಸ್. ಇದನ್ನೇ ಬಾಬರವರು 1 ಸೆಕೆಂಡಲ್ಲಿ ಪರಮಧಾಮಕ್ಕೆ ಹೋಗಿ, 1 ಸೆಕೆಂಡಲ್ಲಿ ಮೃಗುದಿಯಲ್ಲಿ, 1 ಸೆಕೆಂಡಲ್ಲಿ ಸಾಕಾರ ವತನದಲ್ಲಿರಿ, 1 ಸೆಕೆಂಡಲ್ಲಿ ಪರಮಧಾಮದಲ್ಲಿ ಇರಿ ಅನ್ನೋ ಎಕ್ಸರ್ಸೈಸ್ ಯಾಕೆ ಹೇಳಿಕೊಟ್ಟಿದ್ದಾರೆ ಬಾಬಾ ಅಂದ್ರೆ,
ಇದು ಒಂದೇ ದಿನಕ್ಕೆ ಒಂದು ಸಲಕ್ಕೆ ಆಗುವಂಥದ್ದಲ್ಲ. ಇದರ ಪ್ರಾಕ್ಟೀಸ್ ಯಾವತ್ತೋ ಒಂದು ದಿನ ಸಮಯ ಬಂದಾಗ ಅಂತಿಮದಲ್ಲಿ ಗಂಟೆಗಟ್ಟಲೆ ಕೂತ್ಕೊಂಡು ತಪಸ್ಸು ಮಾಡಿಬಿಡ್ತೀನಿ ಅಂತಲ್ಲ. ಯಾರಿಗೆ ಗೊತ್ತು ಯಾವಾಗ ಪ್ರಾಣ ಪಕ್ಷಿ ನಮ್ದು ಹೊರಗಡೆ ಹೋಗಬಹುದು, ಅಂತಿಮ ಸಮಯದವರೆಗೂ ಕೂಡ ಯಾರು ಇರ್ತಾರೆ ಅನ್ನೋಂತ ಸರ್ಟಿಫಿಕೇಟ್ ಕೊಟ್ಟಿರೋದು ಯಾರು, ನಮಗೆ ಗ್ಯಾರಂಟಿ ವಾರಂಟಿ ಇಟ್ಟಿರೋದು ಯಾರು, ನಮಗೆ ಸಂಗಮಯುಗದಲ್ಲಿ ಇರುವಂತ ಒಂದೊಂದು ದಿನ ಎಂತಹ ಸೌಭಾಗ್ಯದ ದಿನಗಳಿದೆ ನಮಗೆ. ಇಲ್ಲಿ ಒಂದು ದಿನವೂ ಕೂಡ ವ್ಯರ್ಥ ಮಾಡಿಕೊಳ್ಳೋದು ಅಂದ್ರೆ ನಮ್ಮ ದೌರ್ಭಾಗ್ಯ ಅಂತಾನೆ ನಾವು ಭಾವಿಸ್ಬೇಕು. ಒಂದು ದಿನ ನನ್ನ ಆತ್ಮದ ಸ್ಮೃತಿಯನ್ನ ಮಾಡಿಲ್ಲದೆ ಇದ್ರೆ, ಪರಮಾತ್ಮನ ಪ್ರೀತಿ ಅನುಭೂತಿ ಮಾಡಿಲ್ಲದೆ ಇದ್ರೆ, ಇದರಂತಹ ದುರ್ದೈವದ ಸಂಗತಿ ನಮಗೆ ಮತ್ತಾವುದು ಇರಬಾರದು. ಏನು ಕಷ್ಟ ಇದೆ, ಎಷ್ಟು ಇದರಲ್ಲಿ ಪ್ರಶಾಂತತೆ ಇದೆ, ಎಷ್ಟು ಸ್ವೀಟ್ನೆಸ್ ಇದೆ, ಎಷ್ಟು ಮಧುರ ಇದೆ ಈ ಅನುಭವ, ಎಷ್ಟು ಶಾಂತವಾಗುತ್ತೆ, ಎಷ್ಟು ಪ್ರಶಾಂತವಾಗುತ್ತೆ, ಎಷ್ಟು ಶೀತಲತೆ ಆಗತ್ತೆ, ಎಷ್ಟು ಆತ್ಮೀಯ ಆನಂದ ಹುಕ್ಕಿ ಬರುತ್ತೆ. ಇದು ನಿಜವಾದ ಆಧ್ಯಾತ್ಮಿಕತೆ, ಇದು ನಿಜವಾದ ಆತ್ಮಾನಂದ. ಇದನ್ನ ಅರ್ಧ ಗಂಟೆಗೆ ಒಂದ್ಸಲ ಮಾಡ್ಲಿಕ್ಕೆ ಏನು ಕಷ್ಟ ಇದೆ, 10 ಸೆಕೆಂಡ್, 20 ಸೆಕೆಂಡ್, 50 ಸೆಕೆಂಡ್ ಮಾಡಿ ಸಾಕಲ್ಲ. ಡಿಟ್ಯಾಚ್ ಆಗ್ಬೇಕಷ್ಟೇ. ನೀವು ಒಂದು ಸ್ಮೃತಿಯಲ್ಲಿ ಸ್ಥಿತರಾಗಿ ಸಂಕಲ್ಪ ಕಾಮೆಂಟ್ರಿ ಕೊಟ್ಕೊಂಡು ಕೂಡಬೇಡಿ. ಐ ಆಮ್ ಪೀಸ್ಫುಲ್ ಸೋಲ್ ಅನ್ನು ತಕ್ಷಣನೆ ಅಲ್ಲಿ ಆತ್ಮ ಪರಮಾತ್ಮ ಪರಮಧಾಮ ಮತ್ತು ಶಾಂತಿಯ ಸಮಾವೇಶ ಇರಬೇಕಷ್ಟೆ. ಅಲ್ಲಿ ಸಂಕಲ್ಪಗಳ ಗೋಜಲು ಬೇಡ, ಬುದ್ಧಿಯ ಚಂಚಲತೆ ಬೇಡ, ಏಕದಂ ಸ್ಮೃತಿ ಸ್ವರೂಪ. ಇಷ್ಟು ನೀವು ಅನುಭವ ಮಾಡೋದು ಅಭ್ಯಾಸ ಮಾಡ್ತಾ 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 ಆ ಏಕಾಂತದಲ್ಲಿ ಉಳುವಂತಹ ಒಂದು ಸ್ಥಿತಿ ಗಟ್ಟಿ ಆದರೆ ಅದನ್ನೇ ಏಕಾಂತತೆ ಅಂತ ಕರೀತಾರೆ. ಏಕಾಂತತೆ ಅಂದರೆ ಪಾತ್ರದ ಯಾವುದೇ ಗೊಡವೆ ಇಲ್ಲದೆ, ಪಾತ್ರದಿಂದ, ಪ್ರಕೃತಿಯಿಂದ, ಸ್ಥೂಲದಿಂದ, ಶಬ್ದದಿಂದ, ಸಂಕಲ್ಪದಿಂದ ಕಟ್ ಮಾಡಿ ನಾನು ಆತ್ಮ ಎನ್ನುವ ಒಂದೇ ಸ್ಮೃತಿಯಲ್ಲಿ ಸ್ಥಿತರಾಗಿ ಅಲ್ಲಿ ಪರಮಾತ್ಮ ಪರಮಧಾಮ ಮತ್ತು ಪರಮಶಾಂತಿ ಅನುಭವವನ್ನು ಮಾಡ್ತಾ 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 ಮಗ್ನರಾಗೋದೇ ನಿಜವಾದ ಏಕಾಗ್ರತೆ. ಮತ್ತು ಏಕಾಗ್ರತೆ ಅಂತಂದರೆ ಅದೇ ಹೇಳಿದ್ನಲ್ಲ, ಮನಸ್ಸನ್ನು ಕಂಪ್ಲೀಟ್ ಜೀರೋ ಮಾಡಿಕೊಂಡು, ಬುದ್ಧಿಯನ್ನು ಕಂಪ್ಲೀಟ್ ಜೀರೋ ಮಾಡಿಕೊಂಡು, ಈ ಸೂಕ್ಷ್ಮ ಸಂಕಲ್ಪ ಮತ್ತು ಬುದ್ಧಿ ಸೂಕ್ಷ್ಮ ಇಂದ್ರಿಯಗಳ ಜಂಜಾಟವನ್ನೂ ಕೂಡ ಬಿಡಿಸಿಕೊಂಡು, ಈ ಸೂಕ್ಷ್ಮ ಇಂದ್ರಿಯಗಳ ಸಹಯೋಗವನ್ನೂ ಕೂಡ ಅವಶ್ಯಕತೆ ಇಲ್ಲದ ರೀತಿಯಲ್ಲಿ ಸ್ಮೃತಿ ಸ್ವರೂಪನಾಗೋದು, ಆತ್ಮದ ಸ್ಮೃತಿಯ ಅಲರ್ಟಲ್ಲಿ ಇರೋದು, ಇದರ ಅಟೆನ್ಷನ್ ಕಡೆಗೆ ಗಮನ ಇರೋದು. ಸ್ಮೃತಿ ಇದೆಯೋ ವಿಸ್ಮೃತಿಯಲ್ಲಿ ಇದೆಯೋ, ಆತ್ಮದ ಸ್ಮೃತಿ ಇದೆಯೋ ಪ್ರಾತ್ವದ ಸ್ಮೃತಿ ಇದೆಯೋ, ಪರಮಧಾಮ ಪರಮಾತ್ಮ ಪರಮಶಾಂತಿ ಅನುಭೂತಿಯಲ್ಲಿದೆಯೋ, ಶಬ್ದದ ಅನುಭೂತಿಯಲ್ಲಿದೆಯೋ, ಸಂಕಲ್ಪದ ಅನುಭೂತಿಯಲ್ಲಿದೆಯೋ, ಶಬ್ದ ಸಂಕಲ್ಪದಿಂದ ಅತೀತನಾಗಿ ಸ್ಮೃತಿ ಸ್ವರೂಪನಾಗಿದ್ದೀನಿಯೋ, ಇದನ್ನು ಚೆಕ್ ಮಾಡಿಕೊಳ್ತಾ ಇರೋದೇ ಏಕಾಗ್ರತೆ ಅಟೆನ್ಷನ್. ಯಾಕಂದ್ರೆ ಆ ಒಂದು ಸ್ವರೂಪದಲ್ಲೇ ಸ್ಥಿತರಾಗಬೇಕು ಅಂತ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮತ್ತೆ ಮತ್ತೆ ಕೆಳಗಡೆ ಬರ್ತಾ ಇರುತ್ತೆ ಸಂಕಲ್ಪಗಳನ್ನು ಬಳಸಿ 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 ಅದು ರೂಢಿಯಾಗಿರೋದ್ರಿಂದ ಒಂದಲ್ಲ ಒಂದು ರೂಪದಲ್ಲಿ ಸಂಕಲ್ಪ ಒಳಗಡೆ ತೂಗುತ್ತೆ, ಬುದ್ಧಿ ಚಂಚಲವಾಗಿ ಮಾಡುತ್ತೆ, ಏನೇನೋ ವಿಚಾರಗಳನ್ನು ಮಾಡಲಿಕ್ಕೆ ಆರಂಭ ಮಾಡುತ್ತೆ, ಮನಸ್ಸು ಬುದ್ಧಿಗಳ ಒಂದು ಕ್ರಿಯೆಯಲ್ಲಿ ನಡೀತಾ ಇರುತ್ತೆ. ಆ ಮನಸ್ಸು ಬುದ್ಧಿಗಳ ಕ್ರಿಯೆಯನ್ನು ನಿಷ್ಕ್ರಿಯಗೊಳಿಸಿ ನೀವು ಸ್ಮೃತಿ ಸ್ವರೂಪರಾಗಲಿಕ್ಕೆ ಅಟೆನ್ಷನ್ ಕೊಡುತ್ತೀರಿ, ಅದನ್ನೇ ಏಕಾಗ್ರತೆ ಅಂತ ಕರೆಸಲಾಗುತ್ತೆ. ಹಾಗಾಗಿ ಏಕಾಂತತೆ ಅಂದರೆ ನನ್ನ ಆತ್ಮ ತಂದೆಯ ಸ್ಮೃತಿ ಮತ್ತು ಶಾಂತಿಯ ಸ್ಮೃತಿಯಲ್ಲಿ ಅನುಭೂತಿಯಲ್ಲಿ ಸ್ಥಿತರಾಗುವುದು, ಅನುಭವ ಮಾಡ್ತಾ ಇರುವುದು ಏಕಾಂತತೆ. ಎಲ್ಲದರಿಂದ ಕಟ್ ಮಾಡಿಕೊಂಡು ಆ ಸ್ಮೃತಿಯಲ್ಲಿ ಕೊಡು, ಆದರೆ ಅದು ಮತ್ತೆ ಕೆಳಗಿಳದೇ ಆರದಂತೆ ನೋಡಿಕೊಂಡು ಅಟೆನ್ಷನಲ್ಲಿ ಇರುವುದು ಏಕಾಗ್ರತೆ. ಒಂದು ಸಣ್ಣ ಉದಾಹರಣೆ ಕೇಳೋದಾದ್ರೆ, ಏಕಾಂತತೆ ಅಂದರೆ ಒಂದು ಪ್ರಣತಿಯಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಒಂದು ಜ್ಯೋತಿಯನ್ನು ಹಚ್ಚೋದು, ಇದು ಏಕಾಂತತೆ. ಅಲ್ಲಿ ಒಂದು ಜ್ಯೋತಿ ಉರಿತಾ ಇದೆ, ಬೆಳಗ್ತಾ ಇದೆ, ಸ್ಮೃತಿ ಸ್ವರೂಪ ಆದಂತೆ ಅದು, ಅದರ ಬೆಳಕು ಅದರ ಪ್ರಶಾಂತತೆ ಅಲ್ಲಿ ಹರಡ್ತಾ ಇರುತ್ತೆ, ಅದರ ಪಾಸಿಟಿವ್ ವೈಬ್ಸ್ ಅಲ್ಲಿ ಹರಡ್ತಾ ಇರುತ್ತೆ. ಒಂದು ಸ್ಥೂಲ ದೀಪ ಅಂತ ನಾನು ಉದಾಹರಣೆ, ಒಂದು ಪ್ರಣತಿ ಅದಕ್ಕೆ ಎಣ್ಣೆ ತುಂಬಿಸಿದ್ರಿ,
ಬತ್ತಿ ಹಾಕಿದ್ರಿ, ಒಂದು ಜ್ಯೋತಿ ಹಚ್ಚಿದ್ರಿ, ಇಷ್ಟು. ಆದರೆ ಅದು ಏಕಾಂತತೆ, ಅಂದರೆ ನಾನು ಆತ್ಮದ ಸ್ಮೃತಿಯಲ್ಲಿ ಬಂದಿದ್ದೀನಿ, ಪರಮಾತ್ಮನ ನೆನಪಿನ ತೈಲವನ್ನು ಹಾಕಿದ್ದೀನಿ, ಸ್ಮೃತಿಯ ಜ್ಯೋತಿಯನ್ನು ಹಚ್ಕೊಂಡಿದ್ದೀನಿ, ಬೆಳಗ್ತಾ ಇದೆ, ನಾನು ಆತ್ಮದ ಜಾಗೃತಿಯಲ್ಲಿದ್ದೀನಿ, ಇದು ಏಕಾಂತತೆ. ಆದರೆ ಆ ಹಚ್ಚಿದ ದೀಪ ಯಾವುದೋ ಗಾಳಿಗೆ ಆರದಂತೆ, ವೈದಾಡದಂತೆ, ಅಟೆನ್ಷನ್ ಕೊಡೋದು, ಅದಕ್ಕೊಂದು ಗ್ಲಾಸಿನ ರಕ್ಷಾ ಕವಚವನ್ನು ಹಾಕೋದು, ಅಥವಾ ಅದನ್ನು ಕಾಯ್ಕೊಂಡು ಕೂಡೋದಿದೆಯಲ್ವ, ಅದು ಅಟೆನ್ಷನ್, ಏಕಾಗ್ರತೆ. ಅದು ಆ ದೀಪ ಚಂಚಲ ಆಗದಂತೆ ನೇರವಾಗಿ, ಸ್ಥಿರವಾಗಿ, ಅಚಲವಾಗಿ, ಅಟಲವಾಗಿ ಉರಿಯುವಂತೆ ಮಾಡುವುದು ಅಟೆನ್ಷನ್, ಏಕಾಗ್ರತೆ ಅಟೆನ್ಷನ್. ಹಂಗೆ ನಾವು ದೀಪ ಹಚ್ಕೊಂಡಾದ್ಮೇಲೆ, ಸ್ಮೃತಿ ಸ್ವರೂಪರಾದ ಮೇಲೆ, ಅಲ್ಲಿ ಮನಸ್ಸು ಬುದ್ಧಿಗಳ ವೈದಾಟಕ್ಕೆ ಅವಕಾಶವಿಲ್ಲ, ಮತ್ತೆ ಪಾತ್ರದ ಸೆಳೆತದ ಬಿರುಗಾಳಿಗೆ ಅಲ್ಲಿ ಅವಕಾಶ ಕೊಡದಿರ, ಯಾವುದೇ ಒಂದು ಬೆಕ್ಕು ಅಥವಾ ಯಾವುದೇ ಒಂದು ಮಾಯೆ ಬಂದುಬಿಟ್ಟು ಆ ಸ್ಮೃತಿಯನ್ನು ಅಳಿಸದಂತೆ ಕಾಯ್ಕೊಂಡು ಕೂತ್ಕೊಳ್ಳೋ ಏಕಾಗ್ರತೆ ಇದೆಯಲ್ವಾ, ಅದನ್ನೇ ಅಟೆನ್ಷನ್, ಏಕಾಗ್ರತೆ ಅಂತ ಕರಿತೀವಿ. ಅದಕ್ಕೆ ಬಾಬಾರವರು ಇವತ್ತು ಏಕಾಂತತೆ ಮತ್ತು ಏಕಾಗ್ರತೆಯ ಅಟೆನ್ಷನ್ ಮೂಲಕ ಸೂಕ್ಷ್ಮ ತೀವ್ರವನ್ನು, ತೀವ್ರವಾಗಿ ಸೂಕ್ಷ್ಮ ಸೇವೆಯನ್ನು ಮಾಡುವಂಥವರು ಸತ್ಯ ಸೇವಾಧಾರಿ. ಈ ರೀತಿ ಏಕಾಂತತೆಯ ಅಭ್ಯಾಸವನ್ನು ಮಾಡ್ಕೊಳ್ಳಿ, ಮತ್ತು ಏಕಾಗ್ರವಾಗಿ ಅದನ್ನು ನೋಡಿಕೊಳ್ಳಿ, ಇಡೀ ದಿನ ಅದೇ ರೀತಿ ಇರುವಂತೆ ನೋಡಿಕೊಳ್ಳಿ. ಇದು ಅಭ್ಯಾಸ ಎಷ್ಟು ನಾವು ಮಾಡ್ತಾ ಹೋಗ್ತೇವೆ, ಅಷ್ಟು ನಾವು ಪೂರ್ತಿ ಮೈಂಡ್ ಇಂಟಲೆಕ್ಟಿಂದ ಫ್ರೀ ಆಗ್ಬಿಡ್ತೀವಿ. ಪಾತ್ರದ ಭಯದಿಂದ, ಸಂಬಂಧದ ಭಯದಿಂದ, ವ್ಯವಹಾರದ ಭಯದಿಂದ, ಸಂಪತ್ತಿನ ಭಯದಿಂದ, ಮನುಷ್ಯನ ಭಯದಿಂದ, ದೇಹದ ಭಯದಿಂದ, ಸಾವಿನ ಭಯದಿಂದಲೂ ಸಹ ನಾವು ಮುಕ್ತರಾಗಿ ನಾನೊಂದು ಚೈತನ್ಯ ಆತ್ಮ ಎನ್ನುವ ಆ ಶ್ರೇಷ್ಠ ಸ್ಮೃತಿ ಸ್ವರೂಪದ ಏಕಾಂತತೆಯ ಅನುಭವ, ಅಂತರ್ಮುಖಿಯ ಅನುಭವ, ಏಕಾಗ್ರ ಅನುಭವದಲ್ಲಿ ಒಂದು ಆನಂದ ಕಂಡುಕೊಳ್ತೇವೆ, ಒಂದು ಅತೀಂದ್ರಿಯ ಸುಖ ಅನುಭವ ಮಾಡಲಿಕ್ಕೆ ಆರಂಭ ಮಾಡ್ತೇವೆ. ಆಮೇಲೆ ಯಾರು ಬೇಡ ಅಂದರೂ ಕೂಡ ನೀವು ಮತ್ತೆ ಮತ್ತೆ ಇದನ್ನು ಮಾಡಬೇಕು ಅನಿಸುತ್ತೆ. ನೋಡಿ, ನೀವು ಬಸ್ಸಲ್ಲಿ ಹೋಗಬೇಕಾದ್ರೆ ಅಥವಾ ಕಾರಲ್ಲಿ ಹೋಗ್ತಿದ್ರಿ ಅಂತಂದರೆ, ಪ್ರಯಾಣ ಮಾಡಬೇಕಾದ್ರೆ ಯಾರೋ ಡ್ರೈವಿಂಗ್ ಮಾಡ್ತಿದ್ದಾರೆ ಅಂದರೆ, ಬರೀ ಮಾತುಗಳಲ್ಲಿ ವಿ ಕೇಸ್ ಆದರೂ ಸಹ ಬರೀ ಜ್ಞಾನದ ಮಾತುಗಳು ಆಡಬೇಕು ಅಂತ ಇದ್ದರೆ, ಅದೇ ಇಚ್ಛೆಯಲ್ಲಿ ಮುಳುಗಿದರೂ ಕೂಡ ನೀವು ಅನುಭವದಿಂದ ವಂಚಿತರಾಗ್ತೀರಿ. ಮಾತುಗಳು ಕಡಿಮೆ ಆಗಲಿ, ಅನುಭವ ಜಾಸ್ತಿ ಆಗಲಿ, ಸಮಯ ಇಲ್ಲ ಈಗ, ಹಾಗಾಗಿ ಆ ಮಾತುಗಳನ್ನು ಬಿಡ್ರಿ, ಶಬ್ದವನ್ನು ಬಿಡ್ರಿ, ಸಂಕಲ್ಪವನ್ನು ಅತಿಯಾಗಿ ಮಾಡೋದು ಬಿಡ್ರಿ. ಬಹಳ ವಿಚಾರ ಮಾಡೋದೇನಿಲ್ಲ, ಮಾಡಬೇಕಾಗಿರೋದು ಇಷ್ಟೇ. ಆದರೆ ಇಷ್ಟು ಮಾಡಲಿಕ್ಕೆ ಸುಮ್ಮನೆ ಅಷ್ಟೆಲ್ಲ ಸುತ್ತಾಡಿಕೊಂಡು ಮಾತಾಡಿಕೊಂಡು ವ್ಯರ್ಥ ಮಾಡಿಕೊಳ್ಳೋದ್ರಲ್ಲಿ ಯಾವ ಬುದ್ಧಿವಂತಿಕೆನೂ ಇಲ್ಲ. ಹಾಗಾಗಿ ನಾವು ಇದನ್ನು, ನೀವು ಬಸ್ಸಲ್ಲಿ ಕೂತ್ಕೊಂಡಾಗ, ಕಾರಲ್ಲಿ ಕೂತ್ಕೊಂಡಾಗ, ಒಂದು ಎರಡು ನಿಮಿಷ ಟೈಮ್ ಇತ್ತು, ಸಿಗ್ನಲ್ ಬಿತ್ತು ಅಂದರೆ ಸಿಗ್ನಲ್ಲೇ ಮಾಡ್ಕೊಳ್ಬೋದು. ಆದರೆ ಅಲ್ಲಿ ಸಮಯ ಜಾಸ್ತಿ ಇದ್ದಾಗ ನೀವೆಲ್ಲರಿಗಾಗಿ ಕಣ್ಣು ಓಪನ್ ಇಟ್ಕೊಂಡು ಮಾಡ್ಕೊಳ್ಬೋದು. ಅಥವಾ ಬ್ಯಾಂಕಿಗೆ ಹೋಗ್ತೀರಿ, ಎಲ್ಲೋ ಒಂದು ಕಡೆ ಕ್ಯೂವಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಹಾಸ್ಪಿಟಲ್ಗೆ ಹೋಗ್ತೀರಿ, ಎಲ್ಲೋ ಒಂದು ಕ್ಯೂವಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಒಂದು ನಿಮಿಷ, ಎರಡು ನಿಮಿಷ, ಮೂರು ನಿಮಿಷ, ಎಲ್ಲೋ ನೀರು ಕುಡಿಲಿಕ್ಕೆ ಹೋಗ್ತೀರಿ, ಊಟ ಮಾಡ್ಲಿಕ್ಕೆ ಹೋಗ್ತೀರಿ, ಡ್ಯೂಟಿ ಮಾಡುವಾಗ ಲಂಚ್ ಅವರಲ್ಲಿ ಹೋಗ್ತೀರಿ, ಎಲ್ಲರ ಹತ್ರ ಇರೋದು ಬೇಡ. ಅದಷ್ಟು ಏಕಾಂತವಾಗಿ ಹೋಗಿ ಸ್ವಲ್ಪ ಮಲ್ಕೊಳ್ಳಿ, ರೆಸ್ಟ್ ಮಾಡಿ, ಪರವಾಗಿಲ್ಲ, ಊಟ ಮಾಡಿ, ಸ್ವಲ್ಪ ವಾಕ್ ಮಾಡಿ, ಸುಮ್ಮನೆ ಮಲ್ಕೊಳ್ಳಿ. ಕೆಲಸದಲ್ಲಿ ಅಂತೂ ನಿಮಗೆ ಮಲ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಕೆಲವು ಕಡೆ ಹೊರಗಡೆ ಬಂದು ಎಲ್ಲೋ ಒಂದು ಕಡೆ ಕೂತ್ಕೊಳ್ತೀರಿ, ನಿಂತ್ಕೊಳ್ತೀರಿ, ರೆಸ್ಟ್ ಮಾಡ್ತೀರಿ ಅಂದರೆ ಅವಾಗ ಮಾತು ಮಾತು ಮಾತಲ್ಲಿದೆ ಬೇಡಿ, ಊಟ ಮಾಡುವಾಗೂ ಮಾತಾಡಬೇಡಿ. ಬಹಳಷ್ಟು ಆತ್ಮರನ್ನು ನೋಡಿದ್ದೀನಿ ನಾನು, ಜಾಬ್ ಮಾಡೋರು, ಉದ್ಯೋಗ ಮಾಡೋರು ಊಟಕ್ಕೆ ಅಂತಂದರೆ ಎಲ್ಲರ ಜೊತೆಗೆ ಹೋಗ್ತಾರೆ, ಎಲ್ಲರ ಜೊತೆ ಊಟ ಮಾಡಬೇಕು, ಅವಾಗಲೇ ಹೊಟ್ಟೆ ತುಂಬ ಸರಿ. ಆದರೆ ಎಲ್ಲರ ಜೊತೆ ಊಟ ಮಾಡೋದೆಲ್ಲ ಬೇಡ ಅಂತ ಹೇಳ್ತಾರೆ. ನಾನು ಹಂಚ್ಕೊಂಡು ಊಟ ಮಾಡಿ ಪರವಾಗಿಲ್ಲ, ನೀವು ಬ್ರಹ್ಮಭೋಜನ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡಿ ಪರವಾಗಿಲ್ಲ, ಅಥವಾ ಅವ್ರ ಜೊತೆನೇ ಕೂತ್ಕೊಂಡು ನಾವು ಮಾಡಬೇಕಾಗತ್ತೆ, ಇಲ್ಲ ಅಂದರೆ ನಮ್ಮನ್ನು ಬೇರೆ ಥರ ನೋಡ್ತಾರೆ ಅಂದರೆ ಸರಿ ಕೂತ್ಕೊಳ್ಳಿ. ಆದರೆ ಮಾತಾಡಬೇಕು ಅಂತ ಏನಿದೆ, ಶಬ್ದದಲ್ಲೇ ಮುಳುಗಬೇಕು ಅಂತ ಏನಿದೆ, ನೀವು ಹೇಳಿ. ಇಲ್ಲ, ನಾನು ಊಟ ಮಾಡುವಾಗ ಮೌನವಾಗಿರು. ಗೊತ್ತಿರುತ್ತೆ ಅವ್ರು ನೀವು ಸಾಧನೆ ಮಾಡ್ತಿದ್ರಿ, ಪುರುಷಾರ್ಥ ಮಾಡ್ತಿದ್ರಿ, ಒಂದೇನೋ ಒಂದು ಮಾರ್ಗದಲ್ಲಿ ನಡೀತಾ ಇದ್ರೆ ಅಧ್ಯಾತ್ಮದಲ್ಲಿ ಅಂತ ಗೊತ್ತಿರೋದ್ರಿಂದ, ನೀವು ಯಾರ್ದು ಊಟ ಮಾಡ್ದೇ ಇರೋದ್ರಿಂದ, ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋದ್ರಿಂದ, ಆಲ್ಮೋಸ್ಟ್ ಅವ್ರು ನಿಮಗೆ ಗೌರವ ಕೊಟ್ಟೆ ಕೊಡ್ತಾರೆ. ನೀವು ಏನೇ ಮಾಡ್ತೀನಿ ಅಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಸಪೋರ್ಟ್ ಸಿಗುತ್ತೆ ಅನ್ನೋದಾದ್ರೆ ಅಲ್ಲಿ ಇರಿ. ಇಲ್ಲ, ಅದಕ್ಕೆ ಅಲ್ಲಿ ಅವಕಾಶ ಇಲ್ಲ, ಅವ್ರು ಇನ್ನೂ ಅದನ್ನ ಕಿಂಡಲ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ ಅಂದ್ರೆ ಅಂಥವ್ರ ಸವಾಸನೆ ಬೇಡ ನಿಮಗೆ, ಬೇಡವೇ ಬೇಡ, ದೂರನೇ ಇರಿ. ಏನಾಗೋದಿದೆ,
ಅಷ್ಟು ಒತ್ತಾಯ ಮಾಡ್ಕೊಂಡು ಅಂತವ್ರು ಸಂಪಾದನೆ ಮಾಡ್ಕೊಂಡು ಏನ್ ಮಾಡೋದಿದ್ದೀರಿ? ನಮ್ಮ ಪುರುಷಾರ್ಥಕ್ಕೆ ಎಲ್ಲಿ ತನಕ ಅಡ್ಡಿ ಬರಲು ಅಲ್ಲಿ ತನಕ ಎಲ್ಲರ ಜೊತೆಗಿರಿ, ಚೆನ್ನಾಗಿ ಸಂಬಂಧವನ್ನ ಕಳ್ಕೊಳ್ಬೇಕು ಅಂತ ಏನಿಲ್ಲ. ನಾವು ಸನ್ಯಾಸಿಗಳ ತರ ಏಕಾಂತವಾಗಿರಬೇಕು ಅಂತ, ಆದ್ರೆ ಮಾತು ಮಿತವಾಗಿರ್ಲಿ, ಹಿತವಾಗಿರ್ಲಿ. ಆದಷ್ಟು ಊಟ ಮಾಡೋ ಟೈಮಲ್ಲಿ, ಮಧ್ಯಾಹ್ನದ ಲಂಚ್ ಟೈಮಲ್ಲಿ ಅಥವಾ ಬೆಳಗಿನ ಟಿಫನ್ ಟೈಮಲ್ಲಿ ಎಲ್ಲರ ಮಧ್ಯದಲ್ಲಿ ಗುಬ್ಬು 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 ಮಾತಾಡ್ತಾನೆ ಇರ್ತಾರೆ, ಆಡ್ತಾನೆ ಇರ್ತಾರೆ, ಆಡ್ತಾನೆ ಇರ್ತಾರೆ, ಒಂಥರ ಜಾತ್ರೆ ಮಾಡ್ಕೊಂಡು ಊಟ ಮಾಡ್ತಾರೆ. ಸರಿ, ಊಟ ಮಾಡಿದ ಮೇಲೆ ಆದ್ರೆ ಏನ್ ಮಾಡ್ತಾರೆ ಅಂತ, ಊಟ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಜಾತ್ರೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಬಿಟ್ಟು ಜಾಗ ಚೇಂಜ್ ಮಾಡ್ಕೊಂಡು ಅಲ್ಲಿ ಕೊಡ್ತಾರೆ, ಇಲ್ಲ ಅದೇ ಜಾಗದಲ್ಲಿ ಮಾತಾಡಿ ಮಾತಾಡಿ ಒಂದು ಗಂಟೆ ಕಳೆದು ಎದ್ದು ಬರುತ್ತಾರೆ. ನಾವು ಯೋಗಿಗಳು ಆ ಥರ ಮಾಡಲಿಕ್ಕೆ ಅವಕಾಶ ಇಲ್ಲ ನಮಗೆ. ಒಂದೊಂದು ಮಿನಿಟ್, ಒಂದೊಂದು ಸೆಕೆಂಡ್, ಒಂದೊಂದು ನಿಮಿಷ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಜಾಬ್ ಮಾಡೋರಿಗೆ ತುಂಬ ಟೈಮ್ ಸಿಗುತ್ತೆ, ನನಗೆ ಗೊತ್ತಿರೋ ಪ್ರಕಾರ ಕಡಿಮೆ ಅಂದ್ರೆ 3 ಗಂಟೆ ಟೈಮ್ ನಿಮಗೆ ಸಿಗುತ್ತೆ. 8 ಗಂಟೆ ಡ್ಯೂಟಿ ನೀವು ಮಾಡ್ತೀರಿ ಅಂದ್ರೆ 3 ಗಂಟೆ ಫ್ರೀ ಸಿಗುತ್ತೆ ನಿಮಗೆ. ಅಷ್ಟು ಬಿಸಿ ಶೆಡ್ಯೂಲ್ ಅನ್ನೋರಿ ನಮ್ಮ ಇದರಲ್ಲಿ ಅಷ್ಟೆಲ್ಲ ಸಿಗಲ್ಲ. ಅದು ಕಡಿಮೆ ಅಂದ್ರೆ 1.5 ಗಂಟೆ ಅಂತ ಸಿಗುತ್ತೆ, ಲಂಚ್ ಮತ್ತು ಟಿಫನ್ಗೆ ಅಂತೇಳಿ, ಅಥವಾ ಒಂದು ಮಧ್ಯದಲ್ಲಿ ಒಂದು 5 ನಿಮಿಷ ರೆಸ್ಟ್ ಅಂತೇಳಿ. 1-1.5 ಗಂಟೆ ಅಂದ್ರೆ ಏನು ಕಡಿಮೆ ಮಾತೇ. ಅದರಲ್ಲಿ ಕರೆಕ್ಟಾಗಿ ಒಂದು 20 ನಿಮಿಷ ಬಳಸ್ಕೊಳ್ಳಿ. ಅವಾಗ ಅವಾಗ ಒಂದೊಂದು ನಿಮಿಷ ಒಂದು 20 ಸಲ ಮಾಡಿ 20 ನಿಮಿಷ ಮಾಡ್ಕೊಳ್ಬೋದು. ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಯಾರು ಬೇಡ ಅನ್ನೋರು, ಇದು ಅಂತರಂಗ, ಯಾರೂ ತೋರಿಸ್ಕೊಳ್ಳೋದಲ್ಲ. ನೀವು ನೋಡಿ, ಆಫೀಸಲ್ಲಿ ಆಗಲಿ, ಇಲ್ಲ ಹಾಸ್ಪಿಟಲಲ್ಲಿ ಆಗಲಿ, ಇಲ್ಲ ಬ್ಯಾಂಕಲ್ಲಾಗಲಿ, ಹೋಗಿ ಕೂತ್ಕೊಂಡಾಗ ಸುಮ್ಮನೆ ಅವರು ಇವರು ಅಕ್ಕಪಕ್ಕದವ್ರನ್ನ ಮಾತಾಡ್ಸ್ಕೊಂತ ಕೂಡೋದ್ರಿಂದ ಏನೋ ಭಾವನ ಜ್ಞಾನ ಕೊಡಬೇಕು ಅಂತ ಮಾತು ಹೇಳಿಬೇಡಿ. ನಿಮ್ಮ ಹತ್ರ ಇತ್ತ ಒಂದು ಪಾಂಪ್ಲೆಂಟ್ ಕೊಡಿ, ಅವ್ರು ಓದ್ಕೊಳ್ತಾರೆ, ಬ್ರಹ್ಮಕುಮಾರಿ ಸಹಸ್ರನಾಮಕ್ಕೆ ಬನ್ನಿ ಅಂತ ಒಂದೆರಡು ಮಾತಲ್ಲಿ ಹೇಳಿ. ಆದರೆ ಅಲ್ಲಿನೂ ಕೂಡ ಆತ್ಮದ ಸ್ಮೃತಿಯಲ್ಲಿ ಬಂದು ಪರಮಾತ್ಮನ ಅನುಭೂತಿ ಮಾಡ್ತಾ ಹೋಗಿ, ಅಲ್ಲಿನೂ ಕೂಡ ನಿಮ್ಮಿಂದ ಒಂದು ಶಾಂತಿಯ ತರಂಗ ಹರಡುತ್ತೆ. ಆತ್ಮದ ಸ್ಮೃತಿ ಜಾಗೃತ ಆಗಲಿಕ್ಕೆ ಅವಕಾಶ ಇರುತ್ತೆ. ಅದರ ಒಂದು ತರಂಗಗಳು ಎಲ್ಲ ಆತ್ಮರಿಗೂ ಎಫೆಕ್ಟ್ ಆಗುತ್ತೆ. ಅದು ಟಚ್ ಅಂತೂ ಹಾಗೆ ಆಗುತ್ತೆ. ನೀವು ಎಲ್ಲೋ ನಿಮ್ಮ ಪ್ರಾಕ್ಟೀಸಿಗೆ ಒಂದೊಂದು ಸೆಕೆಂಡ್, ಒಂದೊಂದು ಮಿನಿಟ್ ಆತ್ಮದ ಸ್ಮೃತಿಯಲ್ಲಿ ಬಂದು ಶಾಂತಿ ಅನುಭೂತಿಯನ್ನು ಮಾಡ್ತಾ ಮಾಡ್ತಾ ಹೋದಾಗ ಆಟೋಮೆಟಿಕ್ ಅನ್ಯ ಆತ್ಮರು ಬಹಳ ಕ್ಯಾಚ್ ಮಾಡುತ್ತೆ. ಬಹಳ ಆತ್ಮರಿಗೆ ಅದು ಸಹಯೋಗ ಸಿಗೋದಿದೆ. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತೀವ್ರವಾದ ಸೂಕ್ಷ್ಮ ಸೇವೆ ಅಂದರೆ ಎಷ್ಟು ನೀವು ಅಲರ್ಟ್ ಆಗಿ ಏಕಾಂತವಾಗಿ ಆತ್ಮದ ಸ್ಮೃತಿಯಲ್ಲಿದ್ದು ನಿಮ್ಮ ಪಾತ್ರದ, ನಿಮ್ಮ ಶರೀರದ, ನಿಮ್ಮ ಸಂಬಂಧದ, ನಿಮ್ಮ ವ್ಯವಹಾರದ, ನಿಮ್ಮ ಮಾನಸಾನದ ಸಂಕಲ್ಪಗಳಿಂದ ನೀವು ಯಾವಾಗ ಮುಕ್ತರಾಗ್ತಿರೋ ಅವಾಗ ಬಾಬಾರವರು ನಿಮ್ಮನ್ನು ಸರ್ವಿಸ್ ಏಬಲ್ ಬಚ್ಚೆ, ಸತ್ಯ ಸೇವಾದಾರಿ ಮಗು ಅಂತ ನಿಮ್ಮನ್ನು ಆರಿಸ್ಕೊಳ್ತಾರೆ. ನಿಮಗೆ ಯಾವ ಸಮಯದಲ್ಲಿ ಎಲ್ಲಿ ಏನು ಸೇವೆ ಮಾಡಬೇಕು ಅನ್ನೋ ಡೈರೆಕ್ಷನ್ ಸಿಗುತ್ತೆ. ಆ ಸಮಯದಲ್ಲಿ ನೀವು ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಪ್ರತಿಯೊಂದು ಆತ್ಮರಿಗೆ ದೃಷ್ಟಿಯನ್ನು ಕೊಡುತ್ತಾ, ಸೂಕ್ಷ್ಮವಾಗಿನೇ ದೃಷ್ಟಿಯನ್ನು ಕೊಡುತ್ತಾ, ಹೇ ಮಗು, ಅಪ್ಪ ಬಂದಿದ್ದಾರೆ, ನನ್ನ ಸಹೋದರ ಆತ್ಮನೇನು, ಪರಮಧಾಮಕ್ಕೆ ಹೋಗೋ ಟೈಮ್ ಆಯಿತು, ಪಾತ್ರದ ಸ್ಮೃತಿಯಿಂದ ಹೊರಗಡೆ ಬಾ, ಆತ್ಮದ ಸ್ಮೃತಿಯಲ್ಲಿ ಬಾ, ಆತ್ಮದ ಶಾಂತಿಯ ಸ್ವಧರ್ಮದಲ್ಲಿ ಬಾ, ನಾವೆಲ್ಲ ಸಂತುಷ್ಟ ಆತ್ಮರು, ಅವಿನಾಶಿ ಆತ್ಮರು, ಭಯಪಡಬೇಡ, ನಾನಿದ್ದೀನಿ, ನಮ್ಮಪ್ಪ ಇದ್ದಾರೆ, ನಮ್ದೆಲ್ಲ ದೊಡ್ಡ ಪರಿವಾರ ಇದೆ, ನಾವೆಲ್ಲ ನಿನ್ನವರೇ, ನಿನಗೇನೂ ತೊಂದರೆ ಆಗಲಿಕ್ಕೆ ನಾವು ಬಿಡಲ್ಲ, ಬಾ ಆತ್ಮನೇ, ನಾನಿದ್ದೀನಿ. ಪ್ರತಿಯೊಂದು ಆತ್ಮರು, ಅವರು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಯಾರು ಬೇಕಾದರೂ ಇರಲಿ, ಎಲ್ಲ ಆತ್ಮರಿಗೂ ಆತ್ಮದ ಸ್ಮೃತಿಯ ಜಾಗೃತಿಯನ್ನು ತರಿಸುವಂಥ ಒಂದು ದೃಷ್ಟಿಯನ್ನು ಕೊಟ್ಟು ಸ್ಮೃತಿಯನ್ನು ಸದಾಕಾಲ ಶ್ರೇಷ್ಠವಾಗಿಟ್ಟುಕೊಂಡು ನೀವು ಆ ಥರ ಭಾವನೆಗಳನ್ನು ಕೊಡ್ತಾ ಹೋಗಿ ಸಾಕು. ಇದು ಸೂಕ್ಷ್ಮ ಸೇವೆ ಆಗುತ್ತೆ. ಇನ್ನು ಪ್ರಕೃತಿಗೂ ಕೂಡ ಮಾತಾಡಿ. ಯಾಕಂದರೆ ಈ ಸಂಗಮದ ಬ್ಯೂಟಿ ಏನಂದರೆ, ಇಲ್ಲಿ ತನಕ ಮೌನವಾಗಿದ್ದುಕೊಂಡು ನಮ್ಮ ಸೇವೆ ಮಾಡುವ ಪ್ರಕೃತಿಯ ಜೊತೆ ಮಾತಾಡುವ ಅವಕಾಶ ನಮಗೆ ಬಗ್ಗೆ, ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡುವ ಅವಕಾಶ ಇದೆ, ಜೀವ ಜಂತುಗಳ ಬಗ್ಗೆ ಮಾತನಾಡುವ ಅವಕಾಶ ಇದೆ, ಸರ್ವಾತ್ಮರ ಕುರಿತಾಗಿ ಸೇವೆ ಮಾಡುವ ಅವಕಾಶ ನಮಗಿದೆ. ಹಾಗಾಗಿ ನೀವು ಸ್ಮೃತಿ ಸ್ವರೂಪರಾಗಿದ್ದುಕೊಂಡು ಸರ್ವ ಆತ್ಮರಿಗೂ ಕೂಡ ನೀವು ಅವರ ಹತ್ರ ಮಾತಾಡ್ತಾ ಧೈರ್ಯವನ್ನು ತುಂಬಿ ಆತ್ಮಿಕ ಸ್ಮೃತಿಯನ್ನು ತರಿಸಿ, ಪ್ರಕೃತಿಗೆ ಪರಿವರ್ತನೆಯ ಸಮಯದ ಸ್ಮೃತಿಯನ್ನು ತರಿಸಿ, ಆಗ ಪ್ರಕೃತಿಯು ಶಾಂತವಾಗುತ್ತೆ, ಪ್ರಕೃತಿಯು ಕೂಡ ಸ್ಪಂದಿಸುತ್ತೆ, ಜಲ ಜೀವರಾಶಿಗಳು ಕೂಡ ಸ್ಪಂದಿಸ್ತವೆ, ಎಲ್ಲ ಪ್ರಾಣಿ ಪಕ್ಷಿಗಳು ಸ್ಪಂದಿಸ್ತವೆ, ಸರ್ವಾತ್ಮರು ನಿಮಗೆ ಸ್ಪಂದಿಸ್ತಾರೆ. ಯಾವಾಗ ನೀವು ಸ್ಮೃತಿ ಸ್ವರೂಪರಾಗಿ ಒಳಗಡೆ ಜ್ಯೋತಿಯನ್ನು ಜಾಗೃತಿ ಮಾಡಿಕೊಂಡಿರ್ತೀರಿ, ಆಗ ನೀವು ಎಲಿಜಿಬಲ್ ಆಗಿರ್ತೀರಿ,
ಸತ್ಯ ಸೇವಾದಾರಿ ಆಗ್ತೀರಿ, ನಿಮ್ಮಿಂದ ತೀವ್ರವಾದಂಥ ಸೂಕ್ಷ್ಮ ಸೇವೆಯೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಚ ಓಂ ಶಾಂತಿ.